ಇತ್ತೀಚೆಗೆ ಇಬ್ರಾಹಿಂ ಅವರು ಅಧ್ಯಕ್ಷರಾದ ನಂತರ ಕೆಲವು ಪಕ್ಷದ ಪದಾಧಿಕಾರಿಗಳ ನೇಮಕಾತಿ ಏನಾಗಿದೆ, ಅವರೆಲ್ಲರಿಗೆ ಜವಾಬ್ದಾರಿಯನ್ನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಮಧ್ಯಾಹ್ನದ ಮೇಲೆ ಒಂದು ಸಭೆ ಕರೆದಿದ್ದೇನೆ. ಅದರ ಜೊತೆಗೆ ಹಲವಾರು ಕ್ಷೇತ್ರಗಳಲ್ಲಿ ಇನ್ನೂ ಸ್ವಲ್ಪ ಅಭ್ಯರ್ಥಿಗಳ ವಿಷಯದಲ್ಲಿ ಕೆಲವು ಪೈಪೋಟಿ ಇರತಕ್ಕಂಥದ್ದೇನಿದೆ ಅದನ್ನು ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಈಗಾಗಲೇ ನಾನು ಕಳೆದ ಒಂದು ವಾರದಿಂದ ಎರಡು ಮೂರು ಗುಂಪುಗಳೇನಿದ್ದಾವೆ ಕೆಲವು ತಾಲೂಕುಗಳಲ್ಲಿ, ಅವ್ರನ್ನ ಕರೆಸಿ ಚರ್ಚೆ ಮಾಡಿ ಒಂದು ಮಾಡ್ತಕ್ಕಂಥ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇದ್ದೇನೆ. ಇದಕ್ಕೆ ಕಾರಣ, ಈಗ ನಾಡಿದ್ದು ನಾವು ಮೈಸೂರಿನಲ್ಲಿ 19 ಮತ್ತು 20 ಎರಡು ದಿನ ಸುಮಾರು 126 ಅಭ್ಯರ್ಥಿಗಳನ್ನು ಒಂದು ಫಿಲ್ಟ್ರೇನ್ ಮಾಡಿದ್ದೀನಿ ಇರ್ತಕ್ಕಂಥದ್ರಲ್ಲಿ, ಆ ಅಭ್ಯರ್ಥಿಗಳನ್ನು ಅಲ್ಲಿ ಕರೆದಿದ್ದೇನೆ. ನಾನು ಕಳೆದ ವರ್ಷ ಯಾವೊಂದು ಬಿಡದಿಯ ಕೇತನಹಳ್ಳಿನಲ್ಲಿ ಕಾರ್ಯಾಗಾರ ಮಾಡಿದ್ದು, ಅವತ್ತು ಕೆಲವು ಸೂಚನೆಗಳನ್ನು ಕೊಟ್ಟಿದ್ದು, ಆ ಸೂಚನೆಗಳನ್ನು ಎಷ್ಟು ಮಟ್ಟಿಗೆ ಗಂಭೀರವಾಗಿ ತೆಗೆದುಕೊಂಡು ಕೆಲಸಗಳು ಮಾಡಿದ್ದಾರೆ ಅಂತಕ್ಕಂಥದ್ದು ಒಂದು ಪಟ್ಟಿ ಇಟ್ಕೊಂಡಿದ್ದೇನೆ. ಅದರಿಂದಲೇ ಇವತ್ತು ಆ 126 ಅಭ್ಯರ್ಥಿಗಳನ್ನು ನಾಡಿದ್ದಲ್ಲಿ ಕರೆದಿದ್ದೇನೆ, ಆಕಾಂಕ್ಷಿಗಳನ್ನು. ಅಲ್ಲಿ ಎರಡು ದಿನಗಳ ಕಾಲ ಕಾರ್ಯಾಗಾರದ ಜೊತೆಗೆ ಮುಂದಿನ 5-6 ತಿಂಗಳು ಚುನಾವಣೆಗೆ ಅವಧಿ ಏನಿದೆ, ಯಾವ ರೀತಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಭಾಳ ಖಡಾಖಂಡಿತವಾಗಿ ಸೂಚನೆ ಕೊಡ್ತಕ್ಕಂಥದ್ದು, ಜನಗಳ ಮಧ್ಯದಲ್ಲಿ ಯಾವ ರೀತಿ ಇರಬೇಕಾಗ್ತದೆ ಮತದಾರರ ಮಧ್ಯದಲ್ಲಿ. ಜನ ಇವತ್ತು ಎಲ್ಲ ಕಡೆ, ಇಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ನ ಭರಾಟೆ ಏನೇ ಇರಲಿ, ಅದು ಭಾರತ್ ಜೋಡನ ಯಾತ್ರೆ ಇರ್ಬೋದು, ಅವರ ಪಾದಯಾತ್ರೆಗಳು, ಬಿ ಜೆ ಪಿಯ ಜನಸಂಕಲ್ಪ ಏನೇ ಇರಲಿ, ಅದು ಏನೇ ಇದ್ದರೂ ಜನತೆಯಲ್ಲಿ ಒಂದು ಭಾವನೆ ಇರತಕ್ಕಂಥದ್ದು ಈ ಬಾರಿ ಕುಮಾರಸ್ವಾಮಿಯವರ ನೇತೃತ್ವದಲ್ಲಿ ಒಂದು ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ವಾತಾವರಣ ಇದೆ ಅನ್ನೋದು. ಹಲವಾರು ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಗಳು ಈಗಾಗಲೇ ಪಾದಯಾತ್ರೆ ಮುಖಾಂತರ ಗ್ರಾಮ ವಾಸ್ತವ್ಯವನ್ನು ಏನು ಪ್ರಾರಂಭ ಮಾಡಿದ್ದಾರೆ ಸೈಲೆಂಟಾಗಿ, ನನಗೆ ಫೀಡ್ಬ್ಯಾಕ್ಗಳು ಬರ್ತಾಯಿದೆ ಏನಿದೆ ಅಂತ ಪರಿಸ್ಥಿತಿ. ಇದರ ಹಿನ್ನೆಲೆಯಲ್ಲಿ ನಾಡಿನ ಸಭೆ ಮಹತ್ವವಾಗಿದೆ. ಎರಡು ದಿನದ ನಮ್ಮ ಮುಂದಿನ ಅಭ್ಯರ್ಥಿಗಳ ಒಂದು ಆಕಾಂಕ್ಷಿಗಳೇನಿದ್ದಾರೆ ಅವರ ಸಭೆ ಮಹತ್ವವಾಗಿರ್ತಕ್ಕಂಥದ್ದು.